ಮಾಜಿ ಸಚಿವ ಚೆಲುವರಾಯಸ್ವಾಮಿ ಅವರನ್ನ ಸತ್ತ ಕುದುರೆಗೆ ಹೋಲಿಸಿದ್ದಾರೆ ಸಿಎಸ್ ಪುಟ್ಟರಾಜು. ಡೆಡ್ ಹಾರ್ಸ್ಗಳೆಲ್ಲ ಮಾತನಾಡುವ ಹಾಗಾಗಿದೆ ಅಂತ ಹೇಳಿದ್ದಾರೆ. ಚೆಲುವರಾಯಸ್ವಾಮಿ ಅವರನ್ನ ಜನರು ಸೋಲಿಸಿದ್ದು ಬಾಯಿ ಮುಚ್ಚಿಕೊಂಡು ಇರಲಿ ಅಂತ ಹೇಳಿದ್ದಾರೆ. ಅನಿವಾರ್ಯತೆ ಎದುರಾಗಿರೋದ್ರಿಂದ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ. ಮಂಡ್ಯ ಯಾವತ್ತಿದ್ರೂ ಕೂಡ ಜೆಡಿಎಸ್ನ ಭದ್ರ ಕೋಟೆ, ಅದು ನಾವು ಮೈತ್ರಿ ಮಾಡಿಕೊಳ್ಳಿ ಅಂತ ಗೋಗರಿಯುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡುವ ನಿಟ್ಟಿನಲ್ಲಿ ನಾಯಕರು ಮೈತ್ರಿಗೆ ಸಮ್ಮತಿಸಿದ್ರು. ಮಂಡ್ಯದ ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದಲ್ಲಿ ಸಚಿವ ಸಿಎಸ್ ಪುಟ್ಟರಾಜು ಈ ಹೇಳಿಕೆಯನ್ನ ನೀಡಿದ್ದಾರೆ. ಮೈತ್ರಿ ಬೇಕು ಅಂತ ನಾವಿಲ್ಲ ಯಾರು ಮಂಡ್ಯ ಜಿಲ್ಲೆಯವರು ಗೋಗರಿತಾ ಇಲ್ಲ. ಜನ ಕೊಟ್ಟ ತೀರ್ಪಿನಿಂದ ಅನಿವಾರ್ಯತೆ ಬಂದ ಕಾರಣದಿಂದ ಮತ್ತು ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಗಿದೆ. ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ JDS ಸುಭದ್ರವಾಗಿದೆ. ಭದ್ರಕೋಟೆ ಅಂತಕ್ಕಂಥದ್ದನ್ನು ನಮಗಿಂತ ನೀವೇ ಬಲ್ಲವರಾಗಿದ್ದೀರಿ. ಆ ಕಾರಣದಿಂದ ನಾವು ಯಾರ ಹತ್ರ ಹೋಗಿ ಗೋಗರದು ಅಂಗಲಾಚುವಂಥ ಅಗತ್ಯತೆ ಏನಿಲ್ಲ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ BJP ಅಧಿಕಾರದಿಂದ ದೂರ ಇಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ಜನ ಮಾನ್ಯ ನಾಯಕರು ಇವತ್ತು ತೀರ್ಮಾನ ಮಾಡಿ ಈ ರೀತಿ ಹೋಗಬೇಕು ಅಂತಕ್ಕಂಥ ಸೂಚನೆಯನ್ನು ನಮ್ಮ ಎರಡು ಪಕ್ಷಗಳಿಗೂ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎರಡು ಪಕ್ಷದ ಮಹಾನ್ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಾನು ನಡಿಬೇಕಾಗುತ್ತೆ, ಚಲುವರಾಯಸ್ವಾಮಿನೂ ನಡಿಬೇಕಾಗುತ್ತೆ. ಅಯ್ಯೋ ಅಯ್ಯೋ ಅದು ಗೊತ್ತಾಗುತ್ತಲ್ಲ ಬಂಡವಾಳ ಈ ಡೆಡ್ ಆರ್ಸ್ಗಳು ಮಾತಾಡೋಕೆ ಶುರು ಮಾಡೇ ಹಿಂಗಾಗಿರುವಂಥದ್ದು. ಯಾರು ಇತಿಹಾಸದಲ್ಲಿ 52,000 ಲೀಡಲ್ಲಿ ನಾಗಮಂಗಲದಲ್ಲಿ ಗೆದ್ದಿದ್ದು ನೋಡಿದ್ರಾ? ಸೋಲಿಸ್ಕೊಳ್ಸೋರೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ಜನ ಹೇಳಿರುವಂಥದ್ದು ಅದನ್ನು ಮೊದಲು ಅವ್ರು ಮಾಡಲಿ. ಯಾರು ಪಕ್ಷ ತೀರ್ಮಾನ ಮಾಡುತ್ತೋ ನಾವು ಮೊದಲೇ ಹೇಳಿದ್ದೀವಿ, ದೇವೇಗೌಡಜಿಯವರ ಕುಟುಂಬದಿಂದ ಯಾರೇ ಬಂದಿದ್ರು ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಪಕ್ಷದ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಾಳ ಜನ ನಾಯಕರು ಸಮರ್ಥಿದ್ದಾರೆ, ಅವ್ರಿಗೆ ತೀರ್ಮಾನ ಮಾಡಿದ್ರು ನಾವು ಪಕ್ಷ ಒಗ್ಗಟ್ಟಿನಿಂದ ಗೆಲ್ಲಿಸ್ತೀವಿ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಇಬ್ರು ಕೂಡ ಹಳೆಯ ಸ್ನೇಹಿತರೆ, ಆದ್ರೆ ಈಗ ಯಾಕೆ ಈ ರೀತಿ ಮಾತುಗಳು? ಮೈತ್ರಿಗೋಸ್ಕರನ? ಇಬ್ರು ಕೂಡ ಒಂದೇ ಪಕ್ಷದಲ್ಲಿದ್ರು, ಸ್ನೇಹಿತರು ಕೂಡ ಆಗಿದ್ರು ಅನ್ನೋದು. ಆದ್ರೆ ಈಗ ಏನಾಗಿದೆ, ಚೆಲುವರಾಯಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ, ಪುಟ್ಟರಾಜು ಅವರು JDS ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎರಡು ದಿನಗಳ ಹಿಂದೆ ಮಾತನಾಡಿದಂತಹ ಚೆಲುವರಾಯಸ್ವಾಮಿ ಅವರು ಏನ್ ಮೈತ್ರಿಯನ್ನ ವಿರೋಧಿಸಿದ್ರು, ಅದರಲ್ಲೂ ಕೂಡ ಫ್ರೆಂಡ್ಲಿ ಫೈಟ್ ನಡೆಯುತ್ತೆ, ಕಾಂಗ್ರೆಸ್ ಇಂದನೂ ಕೂಡ ಮಂಡ್ಯದಲ್ಲಿ ಅಭ್ಯರ್ಥಿ ಹಾಕ್ಲೇಬೇಕು ಅಂತಕ್ಕಂತಹ ಒಂದು ಮಾತನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಪುಟ್ಟರಾಜು ಅವರು ಏನು ಸಚಿವ ಚೆಲುವರಾಯಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿರೋದು, ಯಾಕಂದ್ರೆ ಈಗಾಗ್ಲೇ ಅವ್ರು ಸೋತಿದ್ದಾರೆ, ಸೋತು ಡೆಡ್ ಹಾರ್ಸ್, ಅವ್ರು ಮಾತಾಡದೆ ಇರೋದೇ ಉತ್ತಮ, ಇದ್ರ ಬಗ್ಗೆ ಪಕ್ಷದ ವರಿಷ್ಠ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ದಾರೆ ಸಭಾ. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.